ಬೆಳಗಾವಿ ಲೋಕಸಭೆಗೆ ಶೆಟ್ಟರ್ ಕಣಕ್ಕಿಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಹೆಸರು ಕೂಡ ಇದೆ, ಬೇರೆಯವರ ಹೆಸರು ಕೂಡ ಇದೆ. ನಮ್ಮ ರಾಷ್ಟ್ರೀಯ ನಾಯಕರು ಫೈನಲ್ ಮಾಡ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರವಾಸದ ಕಾರ್ಯಕ್ರಮದ ವಿಷಯ, ಯಾಕಂದರೆ ಕರ್ನಾಟಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರವಾಸವನ್ನು ಮುಂದೂಡಲಾಗಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದರು. ಒಟ್ಟಾರೆಯಾಗಿ ಬೆಳಗಾವಿ ಲೋಕಸಭೆ ಶೆಟ್ಟರ್ ಕಣಕ್ಕಿಳಿತಾರೆ ಅನ್ನೋದು, ಯಾಕಂತಂದರೆ ಈಗಾಗಲೇ ಈ ನಿಟ್ಟಿನಲ್ಲಿ ಅವರು ಕೂಡ ಮುಂದಾಗ್ತಾ ಇದ್ದಾರೆ. ಮೊದಲ ಲಿಸ್ಟ್ನಲ್ಲಿ ಇವರ ಹೆಸರು ಇಲ್ಲ, ಎರಡನೇ ಲಿಸ್ಟ್ನಲ್ಲಿ ಬೆಳಗಾವಿಗೆ ನಮ್ಮನ್ನು ಪರಿಗಣಿಸಿ ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡ ಹಾಕುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಅಂದರೆ ಅವ್ರ ಹೆಸರು ಕೂಡ ಇದೆ ಬೆಳಗಾವಿ ಲೋಕಸಭೆಗೆ, ಅವ್ರ ಹೆಸರು ಕೂಡ ಇದೆ, ಅದ್ರ ಜೊತೆಗೆ ಬೇರೆಯವ್ರ ಹೆಸರು ಕೂಡ ಇದೆ. ನಮ್ಮ ರಾಷ್ಟ್ರೀಯ ನಾಯಕರು ಯಾರ ಹೆಸರನ್ನ ಫೈನಲ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಅನ್ನೋದನ್ನು ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ. ಮಟ್ಟಿಗೆ ಜಗದೀಶ್ ಶೆಟ್ಟರ್ದು ಅಲ್ಲೇ ಹೆಸರು ಇದೆ ಮತ್ತು ಬೇರೆಯವರುಗಳ ಹೆಸರನ್ನೂ ಇದೆ. ನಮ್ಮ ರಾಷ್ಟ್ರೀಯ ನಾಯಕರು ಸೂಕ್ತ ನಿರ್ಣಯವನ್ನು ಮಾಡ್ತಾರೆ. ಗೊತ್ತಿರೋ ಮಟ್ಟಿಗೆ ಜಗದೀಶ್ ಶೆಟ್ಟರ್ದು ಅಲ್ಲೇ ಹೆಸರು ಇದೆ ಮತ್ತು ಬೇರೆಯವರುಗಳ ಹೆಸರನ್ನೂ ಇದೆ. ನಮ್ಮ ರಾಷ್ಟ್ರೀಯ ನಾಯಕರು ಸೂಕ್ತ ನಿರ್ಣಯವನ್ನು ಮಾಡ್ತಾರೆ. ಗೊತ್ತಿರೋ ಮಟ್ಟಿಗೆ ಜಗದೀಶ್ ಶೆಟ್ಟರ್ದು ಅಲ್ಲೇ ಹೆಸರು ಇದೆ ಮತ್ತು ಬೇರೆಯವರುಗಳ ಹೆಸರನ್ನೂ ಇದೆ. ನಮ್ಮ ರಾಷ್ಟ್ರೀಯ ನಾಯಕರು ಸೂಕ್ತ ನಿರ್ಣಯವನ್ನು ಮಾಡ್ತಾರೆ. ಗೊತ್ತಿರೋ ಮಟ್ಟಿಗೆ ಜಗದೀಶ್ ಶೆಟ್ಟರ್ದು ಅಲ್ಲೇ ಹೆಸರು ಇದೆ ಮತ್ತು ಬೇರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.